हेलो एवरीवन ಎಲ್ಲರಿಗೂ A1 ಇನ್ಫರ್ಮೇಟಿವ್ YouTube ಚಾನೆಲ್ ಗೆ ಸ್ವಾಗತ ಚಾನೆಲ್ ನ ನೀವು ಇದುವರೆಗೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಹೇಳಿದ್ರೆ ವಿಡಿಯೋದ ಕೆಳಗಡೆ ರೆಡ್ ಕಲರ್ ಅಲ್ಲಿ ಸಬ್ಸ್ಕ್ರೈಬ್ ಅನ್ನುವಂತ ಆಪ್ಷನ್ ಇದೆ ಅದರ ಮೇಲೆ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಗೋಸ್ಕರ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ನೀವು ಈಗ ನಮ್ಮ ಚಾನೆಲ್ ನ ಮೆಂಬರ್ ಕೂಡ ಆಗಬಹುದು ಪಕ್ಕದಲ್ಲೇ ಜಾಯಿನ್ ಆಪ್ಷನ್ ಕೂಡ ಇದೆ ಅದನ್ನು ಯೂಸ್ ಮಾಡಿ ಇವತ್ತಿನ ವಿಡಿಯೋ ಥಂಬ್ನೇಲ್ ನೋಡಿ ನಿಮಗೆ ಗೊತ್ತಾಗಿದೆ ಅಡ್ಮಿಷನ್ ಥ್ರೂ ಪ್ರಮೋಷನ್ 2021-22 2021 and 2022 ಗೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಈಗಾಗಲೇ ಆಟೋ ಪ್ರಮೋಟ್ ಆಗಿದ್ದಾರೆ ಎಲ್ಲ ಮಕ್ಕಳು ನಿಮಗೆಲ್ಲ ಗೊತ್ತೇ ಇದೆ ಆ ಮಕ್ಕಳನ್ನು 2021-22 ಸಾಲಿಗೆ ಹೇಗೆ ಅಡ್ಮಿಷನ್ ಮಾಡೋದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಅಂತ ಏನು ಹೊಸ ಆಪ್ಷನ್ ಓಪನ್ ಆಗಿದೆ ಆ ಆಪ್ಷನ್ ಬಳಸಿ ಹೇಗೆ ಅಡ್ಮಿಷನ್ ಮಾಡೋದು ನೆಕ್ಸ್ಟ್ ತರಗತಿಗೆ ಅನ್ನೋದನ್ನು ಹೇಳ್ತಾ ಹೋಗ್ತೀನಿ ನಿಮಗೆಲ್ಲ ಗೊತ್ತೇ ಇದೆ ಇದು ಹೋಮ್ ಪೇಜ್ ನಿಮ್ಮ SATS ಲಾಗಿನ್ ಆದ ನಂತರ ಕಾಣಿಸುವಂಥ ಹೋಮ್ ಪೇಜ್ ಇಲ್ಲಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಮೇಜರ್ ಆಗಿ ಇದೇ ಆಪ್ಷನ್ ನಾವು ಸ್ಯಾಟ್ಸ್ನಲ್ಲಿ ಯೂಸ್ ಮಾಡ್ತೀವಿ ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್ ಕ್ಲಾಸ್ 1-10 ಈ ಆಪ್ಷನ್ನ ಸೆಲೆಕ್ಟ್ ಮಾಡಿಕೊಂಡ್ರೆ ಸಬ್ ಆಪ್ಷನ್ ಮೂರನೇ ಸಬ್ ಆಪ್ಷನ್ ನೋಡಿ ಅಡ್ಮಿಷನ್ ಡೀಟೇಲ್ ಅಂತ ಬರ್ತಾ ಇದೆ ಅಡ್ಮಿಷನ್ ಡೀಟೇಲ್ ಮೇಲೆ ನೀವು ಕ್ಲಿಕ್ ಮಾಡಿದರೆ ಅಥವಾ ಅದ್ರ ಮೇಲೆ ಕರ್ಸರ್ ತೊಗೊಂಡೋದ್ರೆ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮೊದಲನೇ ಆಪ್ಷನ್ ಕಾಣುತ್ತೆ ಈ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನುವಂಥ ಆಪ್ಷನ್ ಮೇಲೆ ನೀವು ಕ್ಲಿಕ್ ಮಾಡಬೇಕು ಇದು ಫಸ್ಟ್ ಸ್ಟೆಪ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಅನ್ನುವಂಥ ಆಪ್ಷನ್ ಮೇಲೆ ನಾನು ಕ್ಲಿಕ್ ಮಾಡ್ತಾ ಇದ್ದೀನಿ ಕ್ಲಿಕ್ ಮಾಡಿದ ನಂತರ ಮೊದಲನೇ ಬಾರಿ ಮಾಡ್ತಾ ಇದೆ ನೋಡಿ ಈ ರೀತಿಯಾದಂಥ ಆಪ್ಷನ್ ಓಪನ್ ಆಗುತ್ತೆ ಅಪ್ಡೇಟ್ ಸ್ಕೂಲ್ ಪ್ರೊಫೈಲ್ ಅರೆ ನಾನು ಕ್ಲಿಕ್ ಮಾಡಿದ್ದು ಅಡ್ಮಿಷನ್ ಥ್ರೂ ಪ್ರಮೋಷನ್ ಆದರೆ ಅಪ್ಡೇಟ್ ಸ್ಕೂಲ್ ಪ್ರೊಫೈಲ್ ಬರ್ತಿದ್ದಿಲ್ಲ ಅಂತ ಹೇಳಿದರೆ ಪ್ರತಿ ವರ್ಷದ ಮೊದಲನೇ ಬಾರಿ ಅಡ್ಮಿಷನ್ ಮಾಡಬೇಕಾದ್ರೆ ಸ್ಕೂಲ್ ಪ್ರೊಫೈಲ್ 2021-22 ಸಾಲಿಗೆ ಸ್ಕೂಲ್ ಪ್ರೊಫೈಲ್ನ ಅಪ್ಡೇಟ್ ಮಾಡಬೇಕಿರುತ್ತೆ ಹೆಚ್ಚು ಗಾಬರಿ ಆಗೋದು ಬೇಡ ಎಲ್ಲ ಮಾಹಿತಿ ಇರ್ತದೆ ಸರಿ ಇದೆಯಾ ಒಮ್ಮೆ ಕ್ರಾಸ್ ಚೆಕ್ ಏನಾದರೂ ಸಣ್ಣ ಪುಟ್ಟ ತಪ್ಪಿದ್ರೆ ಅದನ್ನೆಲ್ಲ ನೀಟಾಗಿ ಫಿಲ್ ಮಾಡಿ ಅಪ್ಡೇಟ್ ಅನ್ನುವಂಥ ಆಪ್ಷನ್ ಕ್ಲಿಕ್ ಮಾಡಿದರೆ ಆಯಿತು ಆ ಪ್ರೊಸೆಸ್ ಕಂಪ್ಲೀಟ್ ಆಗ್ತದೆ ನೆಕ್ಸ್ಟ್ ನಾವು ಅಡ್ಮಿಷನ್ ಥ್ರೂ ಪ್ರಮೋಷನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೋದು ಅಪ್ಡೇಟ್ ಅನ್ನೋ ಆಪ್ಷನ್ನ ಮಾರ್ಕ್ ಮಾಡಿ ಕೂಡ ತೋರಿಸಿದ್ದೀನಿ ಈ ಆಪ್ಷನ್ನ ಕ್ಲಿಕ್ ಮಾಡಿದರೆ ಆಯಿತು ಕ್ಲೋಸ್ ಆಗ್ತದೆ ಕೇವಲ ಒಂದು ಬಾರಿ ಮಾತ್ರ ಬರ್ತದೆ ಇದು ಇನ್ನು ನೆಕ್ಸ್ಟ್ ಆಪ್ಷನ್ಸ್ಗಳಿಗೆ ಅದು ಬರೋದಿಲ್ಲ ನೆಕ್ಸ್ಟ್ ನೋಡಿ ಅಡ್ಮಿಷನ್ ಥ್ರೂ ಪ್ರಮೋಷನ್ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರ ಸರ್ ಸ್ಟೂಡೆಂಟ್ ಫಾರ್ ಅಡ್ಮಿಷನ್ ಅನ್ನುವಂಥ ಈ ಪುಟ ತೆರೆದುಕೊಳ್ತದೆ ಒಂದು ಪ್ರೊಫೈಲ್ ಓಪನ್ ಮಾಡಿದ ತಕ್ಷಣವೇ ಸರ್ ಸ್ಟೂಡೆಂಟ್ಸ್ ಫಾರ್ ಅಡ್ಮಿಷನ್ ಅನ್ನುವಂಥ ಆಪ್ಷನ್ ಓಪನ್ ಆಗ್ತದೆ ಅದ್ರ ಕೆಳಗಡೆ ತುಂಬ ಸಬ್ ಆಪ್ಷನ್ಸ್ ಇದೆ ಎಲ್ಲ ಕೂಡ ಡಿಸೇಬಲ್ ಆಗಿದೆ ಅಂದರೆ ಯಾವುದನ್ನು ಕೂಡ ಎಡಿಟ್ ಮಾಡೋಕ್ಕಾಗಲ್ಲ ಒಂದನ್ನು ಬಿಟ್ಟು ಪ್ರೀವಿಯಸ್ ಸ್ಟ್ಯಾಂಡರ್ಡ್ ಅಂದರೆ ತರಗತಿಯನ್ನು ಸೆಲೆಕ್ಟ್ ಮಾಡ್ಕೋಬೇಕಲ್ಲ ಕಳೆದ ವರ್ಷದ್ದು 2020-21 ಸಾಲಿನ ತರಗತಿ ಸೆಲೆಕ್ಟ್ ಮಾಡ್ಕೊಳ್ಳೋಕ್ಕೆ ಅದೊಂದು ಆಪ್ಷನ್ ಇದೆ ನಂತರ ಸರ್ಚ್ ಅನ್ನೋಂಥದ್ದಿದೆ ಆ ಮಕ್ಕಳನ್ನ ಆ ತರಗತಿಯ ಮಕ್ಕಳನ್ನು ನಾವು ನೋಡಲಿಕ್ಕೆ ಅಡ್ಮಿಷನ್ ಮಾಡಲಿಕ್ಕೆ ಅಕಾಡೆಮಿಕ್ ಇಯರ್ 2021-22 ಅಂತ ಆಟೋ ಸೆಲೆಕ್ಟ್ ಆಗಿರುತ್ತೆ ಗಮನಿಸಿ ಈಗ ನೀವು ತರಗತಿಯನ್ನು ಸೆಲೆಕ್ಟ್ ಮಾಡ್ಕೊತ ಒಂದೊಂದಾಗಿ ತರಗತಿಯನ್ನು ಸೆಲೆಕ್ಟ್ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಾ ಹೋಗಬೇಕು ಈಗಾಗಲೇ ಹೇಳಿದ್ದೀನಿ ಆಟೋ ಪ್ರಮೋಟ್ ಆಗಿದ್ದಾರೆ ಮಕ್ಕಳೆಲ್ಲ ಈಗ ನಾನು ರ್ಯಾಂಡಮ್ ಆಗಿ ಒಂದು ಕ್ಲಾಸ್ನ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ ನಿಮ್ಗೆ ತೋರಿಸೋಕ್ಕೋಸ್ಕರ ಸರ್ಚ್ ಅನ್ನುವಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಈಗ ಆ ತರಗತಿಯ ಮಕ್ಕಳ ಹೆಸರೆಲ್ಲ ಓಪನ್ ಆಗ್ತದೆ ಗಮನಿಸಿ ನೋಡಿ ಈ ರೀತಿಯಾಗಿ ಮಕ್ಕಳ ಹೆಸರೆಲ್ಲ ಓಪನ್ ಆಗ್ತದೆ ಇಲ್ಲಿ ನೀವು ಮಕ್ಕಳ ಸಂಖ್ಯೆ ಎಲ್ಲ ಸರಿ ಇದೆಯಾ ಒಂದ್ಸಲ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅದಾದ ನಂತರ ಇಲ್ಲಿ ಅಡ್ಮಿಟ್ ಟು ಅಂತ ಒಂದು ಆಪ್ಷನ್ ಇದೆ ಅದನ್ನು ಕೂಡ ಗಮನಿಸಿ 4ನೇ ಕ್ಲಾಸ್ ಮಕ್ಕಳನ್ನು ಈಗ ಅಡ್ಮಿಷನ್ ಥ್ರೂ ಪ್ರಮೋಷನ್ ಮಾಡ್ತಾ ಇದ್ದೀವಿ ಅಂದರೆ ಆ ಮಕ್ಕಳು ಈಗ 5ನೇ ಕ್ಲಾಸಿಗೆ ಬರ್ತಾರೆ ಪ್ರಮೋಷನ್ ಆಗಿದ್ದಾರೆ ಪ್ರಮೋಷನ್ ಆಗಿ 5ನೇ ಕ್ಲಾಸಿಗೆ ಬರ್ತಾರೆ ಅಡ್ಮಿಟ್ ಟು 5th ಸ್ಟ್ಯಾಂಡರ್ಡ್ 5ನೇ ತರಗತಿ ಅಂತ ಕೆಳಗಡೆ ಎಲ್ಲ ಮಕ್ಕಳು ಮುಂದೆನೇ ಕಾಣಿಸ್ತಾ ಇದೆ ಅಂದರೆ ಆ ತರಗತಿಗೆ ನೀವು ಅಡ್ಮಿಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಜೊತೆಯಲ್ಲಿ ಪಕ್ಕದಲ್ಲೇ ಅಡ್ಮಿಟ್ ಅನ್ನುವಂಥ ಬಟನ್ಸ್ಗಳ ಥರ ಕಾಣ್ತಾ ಇದೆ ಪ್ರತಿ ಮಗುನೂ ಇಂಡಿವಿಜುವಲ್ ಆಗಿ ನಾವು ಅಡ್ಮಿಟ್ ಮಾಡ್ತಾ ಹೋಗಬೇಕು ಪ್ರತಿ ಮಗುನೂ ಇಂಡಿವಿಜುವಲ್ ಆಗಿ ಅಡ್ಮಿಟ್ ಮಾಡ್ತಾ ಹೋಗಬೇಕು ನಾನು ಅಡ್ಮಿಟ್ ಅನ್ನುವಂಥ ಬಟನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ ಮಾಡಿದ ತಕ್ಷಣ ಮಕ್ಕಳ ಪ್ರೊಫೈಲ್ ಓಪನ್ ಆಗ್ತದೆ ಆ ಯಾವ ಮಗು ಮೇಲೆ ಕ್ಲಿಕ್ ಮಾಡಿದ್ವಿ ಆ ಪ್ರೊಫೈಲ್ ಓಪನ್ ಆಗ್ತದೆ ಅದರಲ್ಲಿ ಮೇಜರ್ ಆಗಿ ನಾವು ಗಮನಿಸಬೇಕಾಗಿರೋದು ಸೆಕ್ಷನ್ ಆ್ಯಂಡ್ ಲ್ಯಾಂಗ್ವೇಜ್ ಗ್ರೂಪ್ ಆ ಮಗುವಿನ ಸೆಕ್ಷನ್ ಮತ್ತು ಲ್ಯಾಂಗ್ವೇಜ್ ಗ್ರೂಪ್ನ ಪ್ರಾಪರಾಗಿ ಹಾಕಬೇಕು ಅಡ್ಮಿಷನ್ ಟು ಕ್ಲಾಸ್ ನೋಡಿ 5 ಅಂತ ಇದೆ 4th ಪಾಸ್ ಆಗಿರುವಂಥದ್ದು ಲ್ಯಾಂಗ್ವೇಜ್ ಗ್ರೂಪ್ನ ದಯವಿಟ್ಟು ಕರೆಕ್ಟಾಗಿ ಹಾಕಿ ಅದಲು ಬದಲು ಮಾಡಿ ಹಾಕಬೇಡಿ ಇದು ತುಂಬ ಸತಿ ಈ ಥರ ಪ್ರಾಬ್ಲಮ್ ಆಗುತ್ತೆ ಇದು ರಿಸಲ್ಟ್ ಎಂಟರ್ ಮಾಡಬೇಕಾದ್ರೆ ಪ್ರಾಬ್ಲಮ್ ಆಗ್ತದೆ ಲ್ಯಾಂಗ್ವೇಜ್ ಗ್ರೂಪೆಲ್ಲ ಸರಿಯಾಗಿ ಹಾಕಿದ್ಮೇಲೆ ಉಳಿದಂಥ ಮಾಹಿತಿಯನ್ನು ನೋಡ್ತಾ ಹೋಗಿ ಮ್ಯಾಂಡೇಟ್ರಿ ಇದೆಯಾ ಇಲ್ವಾ ಅಂತ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ ಬದಲಾಗಿ ಅಲ್ಲಿರುವಂಥ ಮಾಹಿತಿನೆಲ್ಲ ಪ್ರಾಪರಾಗಿ ಫಿಲ್ ಮಾಡಿದರೆ ಬೆಟರ್ ಯಾವ ಮಾಹಿತಿನ ಫಿಲ್ ಮಾಡೋಕ್ಕೆ ನಿಮಗೆ ಅಲ್ಲಿ ಪರ್ಮಿಷನ್ ಕೊಟ್ಟಿದ್ದಾರೆ ಆ ಮಾಹಿತಿನೆಲ್ಲ ನೀಟಾಗಿ ಚೆಕ್ ಮಾಡಿ ಫಿಲ್ ಮಾಡಿ ಬ್ಯಾಂಕ್ ಡೀಟೇಲ್ಸ್ ಆಗಿರ್ಬೋದು
ಎಲ್ಲಾನು ಫಿಲ್ ಮಾಡಿ, ಫಾರ್ ಎಕ್ಸಾಂಪಲ್ ನಾನು ಕ್ಯಾಸ್ಟ್ ಸರ್ಟಿಫಿಕೇಟ ತೆಗೆದು ಸಬ್ಮಿಟ್ ಅನ್ನುವಂಥ ಆಪ್ಷನ್ ಕೊಡ್ತೀನಿ ನೋಡೋಣ ಅಡ್ಮಿಷನ್ ಆಗುತ್ತಾ ಅಂತ ಕ್ರಾಸ್ ಚೆಕ್ ಮಾಡೋಕ್ಕೆ. ಸಬ್ಮಿಟ್ ಅನ್ನೋಂಥ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ತಾ ಇದ್ದೀನಿ. ಕ್ಲಿಕ್ ಮಾಡಿದೆ ಬಟ್ ಆಗಲಿ ಮುಂದಕ್ಕೆ ಪ್ರೊಸೆಸ್ ಆಗಲಿಲ್ಲ. ರೀಸನ್, ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ ಏನಿದೆ ಅದನ್ನು ನಾನು ಜಸ್ಟ್ ರಿಮೂವ್ ಮಾಡಿದೆ, ಮ್ಯಾಂಡೇಟ್ರಿ ಇಲ್ಲ. ಬಟ್ ಇಲ್ಲಿ ಸಬ್ ಕ್ಯಾಸ್ಟ್ನ ಸೆಲೆಕ್ಟ್ ಮಾಡಿರೋದ್ರಿಂದ ಕ್ಯಾಸ್ಟ್ ಸರ್ಟಿಫಿಕೇಟ್ನ ನೀವು ಹಾಕಲೇಬೇಕು. ಇದೆಲ್ಲ ಮಕ್ಕಳಿಗೂ ಹಾಕಿದ್ದು ತುಂಬ ಒಳ್ಳೆಯದು, ತುಂಬ ಇಂಪಾರ್ಟೆಂಟ್. ಈ ರೀತಿಯಾಗಿ ನೀವು ಮಾಹಿತಿನೆಲ್ಲ ಫಿಲ್ ಮಾಡಿ ಒಂದ್ಸರಿ ಸರಿ ಇದೆಯಾ ಗಮನಿಸಿ, ನಂತರ ಸಬ್ಮಿಟ್ ಅನ್ನುವಂಥ ಆಪ್ಷನ್ನ ಕ್ಲಿಕ್ ಮಾಡಿದರೆ ಡು ಯು ವಾಂಟ್ ಟು ಸಬ್ಮಿಟ್ ಅಂತ ಕೇಳ್ತದೆ. ಓಕೆ ಅಂತ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದರೆ ಮುಗೀತು, ಆ ಮಗು ಹೆಸರು ತೋರಿಸ್ತದೆ, ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬರುತ್ತೆ. ಆ ಮಗು ಹೆಸರು ತೋರಿಸಿ ಎನ್ರೋಲ್ಡ್ ಸಕ್ಸಸ್ಫುಲಿ ಅಂತ ಬರ್ತದೆ. ಅಲ್ಲಿಗೆ 4ನೇ ತರಗತಿ ಪ್ರಮೋಟ್ ಆಗಿದ್ದಂಥ ಮಗು 5ನೇ ತರಗತಿಗೆ ಅಡ್ಮಿಷನ್ ಆಗ್ತದೆ. ಇದೇ ರೀತಿಯಾಗಿ ಪ್ರತಿಯೊಂದು ಮಗುದು ಕೂಡ ನೀವು ಕ್ಲಾಸ್ ವೈಸ್ ಸೆಲೆಕ್ಟ್ ಮಾಡ್ತಾ ಅಡ್ಮಿಷನ್ ಮಾಡ್ತಾ ಹೋಗಬೇಕು. ಯಾವ್ದಾರ ಮಕ್ಕಳು ಹೆಸರು ಬರಲಿಲ್ಲ ಅಂದರೆ ಗಾಬರಿ ಆಗೋದು ಬೇಡ, ಪ್ರಮೋಟ್ ಆಗಿರೋದಿಲ್ಲ, ಮೇ ಬಿ ಸಿ ಸಿ ರಿಸಲ್ಟ್ ಎಂಟ್ರಿ ಮಾಡಿದಲೆ ಎಂಟ್ರಿ ಮಾಡಿ ಪ್ರಮೋಟ್ ಆಗ್ತದೆ. ನಂತರ ನೀವು ಈ ಸೇಮ್ ಪ್ರೊಸೆಸ್ನ ಫಾಲೋ ಮಾಡಿ ನೆಕ್ಸ್ಟ್ ತರಗತಿಗೆ ಅಡ್ಮಿಷನ್ ಮಾಡ್ತಾ ಹೋಗ್ಬೋದು. ಲ್ಯಾಂಗ್ವೇಜ್ ಗ್ರೂಪ್ ಮತ್ತು ಸೆಕ್ಷನ್ನ ದಯವಿಟ್ಟು ಸರಿಯಾಗಿ ನೋಡ್ಕೊಂಡು ಹಾಕಿ, ಅದೇ ಮೇಜರ್ ಪ್ರಾಬ್ಲಮ್ ಆಗುವಂಥದ್ದು. ಇನ್ನೊಂದು ಬಾರಿ ತೋರಿಸ್ಬಿಡ್ತೀನಿ ಹೇಗೆ ಹೋಗೋದು ಅಂತೇಳಿ. ಸ್ಟೂಡೆಂಟ್ ಮ್ಯಾನೇಜ್ಮೆಂಟ್, ಅಡ್ಮಿಷನ್ ಡೀಟೇಲ್ಸ್, ಅಲ್ಲಿ ಅಡ್ಮಿಷನ್ ಥ್ರೂ ಪ್ರಮೋಷನ್. ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಸಪೋರ್ಟ್ ನಮಗೆ ತುಂಬ ಇಂಪಾರ್ಟೆಂಟ್. ವಿಡಿಯೋನ ಲೈಕ್ ಕೂಡ ಮಾಡಿ. ಎಲ್ರಿಗೂ ಧನ್ಯವಾದಗಳು.